ಜಾತ್ರೆ ಉತ್ಸವ ಕರಗ ರಾಜಕೀಯ ಸಭೆ ಸಮಾರಂಭಗಳ ಮೆರವಣಿಗೆ ಇಲ್ಲವೇ ಯಾರಾದರೂ ಸತ್ತಾಗ ಸ್ಮಶಾನಕ್ಕೆ ಹೋಗುವಾಗ ಮಾತ್ರವೇ ಕೇಳಿಸುತ್ತಿದ್ದ ತಮಟಿಯ ಸದ್ದನ್ನು ದೇಶ ವಿದೇಶಗಳಲ್ಲೂ ಲಕ್ಷಾಂತರ ಮಂದಿಗೆ ಕೇಳಿಸಿದ ಮಾಂತ್ರಿಕ ಪಿಂಡಿ ಪಾಪನಹಳ್ಳಿಯ ಮುನಿವೆಂಕಟಪ್ಪ ಬೈಲೋಸೀಮಿಯಾ ಈ ರೇಷ್ಮೆ ನಾಡು ಸಿಲ್ಕು ಮತ್ತು ಮಿಲ್ಕ್ ಗೆ ಮಾತ್ರವೇ ಪ್ರಸಿದ್ಧಿಯಲ್ಲ ಜೊತೆಗೆ ಅನೇಕ ರೀತಿಯ ಹೋರಾಟಗಳಿಗೂ ತಾಯ್ನಾಡಿದು ಹೋರಾಟಗಳಿಗೆ ಪ್ರೇರಕವಾದ ತಮಟೆಯ ಕಲೆ ಈ ನೆಲದಲ್ಲಿ ಎಲ್ಲರಿಗೂ ಚಿರಪರಿಚಿತ ಆದರೆ ಭಾರತದ ಗಡಿ ದಾಟಿ ಅಮೆರಿಕ ಜಪಾನ್ನಂತಹ ವಿದೇಶಗಳಲ್ಲೂ ತಮಟೆಯ ಸದ್ದು ಮಾಡಿ ಜಾಗತಿಕವಾಗಿ ತಮಟೆಯ ಸದ್ದಿಗೆ ಮನ್ನಣೆ ಸಿಗುವಂತೆ ಮಾಡಿದ ಕೀರ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಪಿಂಡಿಪಾಪನಹಳ್ಳಿಯ ದೇಸಿಯ ಕಲಾವಿದ ಮುನಿವೆಂಕಟಪ್ಪ ಅವರಿಗೆ ಸಲ್ಲುವುದರಲ್ಲಿ ಎರಡು ಮಾತಿಲ್ಲ ಬಡ ಕುಟುಂಬದಲ್ಲಿ ಹುಟ್ಟಿ ಬುಡತನ ಕಾರಣಕ್ಕಾಗಿಯೇ ಶಾಲೆಯನ್ನು ನಾಲ್ಕನೇ ತರಗತಿಯ ಅರ್ಧದಲ್ಲಿ ಬಿಟ್ಟ ಮುನಿವೆಂಕಟಪ್ಪ ತನ್ನ ತಂದೆ ಪಾಪಣ್ಣ ಅವರೊಂದಿಗೆ ಅಕ್ಕಪಕ್ಕದ ಊರುಗಳಲ್ಲಿ ನಡೆಯುವ ಜಾತ್ರೆ ಉತ್ಸವ ಕರಗ ಸಾವುಗಳಲ್ಲಿ ತಮಟೆ ಬಾರಿಸಿ ಅದರಿಂದ ಬರುವ ಆರು ಮೂರು ಕಾಸಲಿಯೇ ಬದುಕು ಕಟ್ಟಿಕೊಂಡವರು ಆದರೆ ಅವರಲ್ಲಿನ ಕಲೆಯ ಬಗೆಗಿನ ತುಡಿತ ಈ ನೆಲದ ಸಂಸ್ಕೃತಿಯ ತಮಟೆಯ ಕಲೆಗೆ ಹೊಸ ಭಾಷೆಯನ್ನು ಬರೆಯುವಂತಾಯಿತು ತಮಟೆ ಕಲೆಗೆ ಹೈಟೆಕ್ ಸ್ಪರ್ಶ ನೀಡಿದ ಇವರ ತಮಟೆ ಸದ್ದಿನ ಮೋಡಿ ಅಮೆರಿಕ ಜಪಾನ್ವರೆಗೂ ಕರೆದೊಯ್ಯುವಂತಾಯಿತು ಅಮೆರಿಕಾದಲ್ಲಿನ ಅಕ್ಕ ಸಮ್ಮೇಳನ ಜಪಾನ್ನಲ್ಲಿ ಅನೇಕ ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟ ಇವರ ತಮಟೆ ಸದ್ದಿಗೆ ಕುಣಿಯದವರಿಲ್ಲ ಕೈಕಾಲು ಆಡಿಸದವರಿಲ್ಲ ಬಿಂಕ ಬಿಗುಮಾನ ಪ್ರತಿಷ್ಠೆ ಬಿಟ್ಟು ಇವರ ತಮಟೆ ಸದ್ದಿಗೆ ಹೆಚ್ಚಿ ಹಾಕಿದವರೇ ಹೆಚ್ಚು ಯಾವುದೇ ಪ್ರಶಸ್ತಿ ಸನ್ಮಾನಗಳ ಅರಿವು ಇಲ್ಲದೆ ಕೇವಲ ಕಲೆಯನ್ನೇ ನಂಬಿದ್ದ ಮುನಿವೆಂಕಟಪ್ಪ ಅವರ ಕಲೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದ ನಡೋಜ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಗೌರವಗಳು ದೊರೆತಿವೆ ಇದೀಗ ಭಾರತ ಸರ್ಕಾರದ ಅತ್ಯುನ್ನತ ನಾಲ್ಕನೇ ಗೌರವ ಪದ್ಮಶ್ರೀ ಪುರಸ್ಕಾರ ಮುನಿವೆಂಕಟಪ್ಪ ಅವರ ಮುಡಿಗೇರಿದೆ ಇದು ಅಪ್ಪಟ ಹಳ್ಳಿ ಸೊಗಡಿನ ಈ ನೆಲದ ಸಂಸ್ಕೃತಿಯ ಸದ್ದನ್ನು ದೇಶ ವಿದೇಶಗಳಲ್ಲೂ ಮೂಡಿಸಿದ ಗ್ರಾಮೀಣ ಜನಪದ ಕಲಾವಿದರೊಬ್ಬರಿಗೆ ದೊರೆತ ಗೌರವ ಮನ್ನಣೆಯಾಗಿದ್ದು ಜಿಲ್ಲಾಡಳಿತ ತಾಲೂಕು ಆಡಳಿತ ಸಂಘ ಸಂಸ್ಥೆಗಳು ಕಲಾಭಿಮಾನಿಗಳು ಅವರನ್ನು ತೊಡಗಿದ್ದಾರೆ ಅಭಿನಂದನೆ ಸನ್ಮಾನಗಳ ಮಹಾಪೂರವೇ ಹರಿದಿರುವುದು ರೇಷ್ಮೆ ನಾಡಿಗೆ ಹಿರಿಮೆಯಾಗಿದೆ ವೀರಾಪುರ ಮಂಜುನಾಥ್ ಇ ನ್ಯೂಸ್ ಟಿವಿ ಶಿಲ್ಡಘಟ್ಟ